ಎಲ್ರಿಗೂ ನಮಸ್ಕಾರ ರೋಡ್ಸ್ಗೆ ಸ್ವಾಗತ ಸುಸ್ವಾಗತ ಮುದ್ರೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಹಲವಾರು ಮುದ್ರೆಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ ಈ ದಿನದ ಮುದ್ರೆ ಏನಪ್ಪಾ ಅಂದ್ರೆ ಶಂಕ ಮುದ್ರೆ ಈ ಶಂಕ ಮುದ್ರೆಯನ್ನು ಎರಡು ಕೈಗಳಿಂದ ಮಾಡಬೇಕು ಅಂತ ಹೇಳ್ತಾರೆ ಬಲ್ಗೈಯಿಂದ ಮಾಡಿದ್ರೆ ದಕ್ಷಿಣ ಶಂಕ ಮುದ್ರೆ ಅಂತ ಹೇಳ್ತಾರೆ ಎಡ್ಗೈಯಲ್ಲಿ ಮಾಡಿದ್ರೆ ವಾಮ ಶಂಕ ಮುದ್ರೆ ಅಂತ ಹೇಳ್ತಾರೆ ಇದನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಮಾಡಬೇಕು ಮಾಡುವ ಕ್ರಮ ಹೇಗಪ್ಪ ಅಂದರೆ ಎಡಗೈಯ ಹೆಬ್ಬೆರಳನ್ನು ಬಲಗೈಯ ಮುಷ್ಟಿಯಲ್ಲಿ ಹಿಡಿದು ಮುಚ್ಚಬೇಕು ಮತ್ತು ಬಲಗೈನ ಹೆಬ್ಬೆರಳು ಎಡಗೈನ ತೋರು ಬೆರಳನ್ನು ಸ್ಪರ್ಶಿಸಬೇಕು ಆಗ ಅದು ಶಂಖ ಮುದ್ರೆ ಅಂತ ಆಗುತ್ತೆ ಆಗ ಇದು ಶಂಖಾಕೃತಿಯಲ್ಲಿ ಇದು ಕಾಣೋದ್ರಿಂದ ಈ ಮುದ್ರೆಯನ್ನು ಬಲಗೈಯಲ್ಲಿ ಮಾಡಬೇಕು ಮತ್ತು ಎಡಗೈಯಲ್ಲಿ ಮಾಡಬೇಕು ಆಗಲೇ ಆಗಲೇ ಹೇಳ್ದಂಗೆ ದಕ್ಷಿಣ ವಾಮ ಮತ್ತು ಮುದ್ರೆ ಅಂತ ಆಗೋದು ಇದರ ಪರಿಣಾಮ ಏನೇನಾಗುತ್ತಪ್ಪ ಅಂತ ನೋಡೋದಾದರೆ ಅಂಗೈಯಲ್ಲಿ ಆಗಲೇ ನಾನು ಈ ಹಿಂದೆ ತಿಳಿಸ್ಕೊಟ್ಟಂಗೆ ಅಂಗೈಯಲ್ಲಿ ಯಕೃತ್ತು ಸ್ವಾದುಪಿಂಡ ಥೈರಾಯ್ಡ್ ಮೂತ್ರಪಿಂಡ ಜಠರ ಹೃದಯ ಇದ್ರದ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇರೋದ್ರಿಂದ ಈ ಮುದ್ರೆ ಮಾಡೋದ್ರಿಂದ ಅವುಗಳ ಮೇಲೆ ಒತ್ತಡ ಬೀಳುತ್ತೆ ಶರೀರ ಸ್ವಾಸ್ಥ ಬೆಳೆಯುತ್ತೆ ಅಲ್ಲದೆ ಹೆಬ್ಬಟ್ಟಿದೆಯೆಲ್ಲ ಎಲ್ಲ ಬೆರಳುಗಳಿಂದ ಒತ್ತಲ್ಪಡುತ್ತೆ ಆಗ ಅಗ್ನಿಯ ಪ್ರಭಾವ ಕಮ್ಮಿ ಆಗಿ ಪಿತ್ತ ಶಮನ ಆಗುತ್ತೆ ಇದರ ಉಪಯೋಗ ಎಲ್ಲ ನೋಡೋದಾದರೆ ಪಿತ್ತ ದೋಷ ನಿವಾರಣೆ ಆಗುತ್ತೆ ಪಿಚ್ಯುಟರಿ ಪೀನಿಯಲ್ ಗ್ರಂಥಿಗಳು ಥೈರಾಯ್ಡ್ ಗ್ರಂಥಿ ಸಮರ್ಥವಾಗಿ ಕೆಲಸ ಮಾಡುತ್ತೆ ಲಿವರ್ ಗ್ರಂಥಿ ಮೂತ್ರಪಿಂಡ ಹೊಕ್ಕಳಿಗೆ ಸಂಬಂಧಿಸಿದ ತೊಂದರೆಗಳು ದೂರ ಆಗುತ್ತೆ ಧ್ವನಿ ಒಂದೊಂದು ಸಲ ಕುಂಠಿತವಾಗಿರುತ್ತೆ ತೊದಲ್ ಮಾತು ಬರುತ್ತೆ ಟಾನ್ಸಿಲ್ಸ್ ತೊಂದರೆ ಇರುತ್ತೆ ಕೆಲವರಿಗೆ ಧೂಳಿನ ಅಲರ್ಜಿ ಇರುತ್ತೆ ಇಂಥವೆಲ್ಲ ಕೂಡ ತೊಂದರೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ಹಾಡುಗಾರರು ಭಜನೆ ಮಾಡೋರು ಭಾಷಣ ಮಾಡೋರು ಇಂಥವರು ಹತ್ತು ನಿಮಿಷ ಈ ಮುದ್ರೆ ಮಾಡಿದ್ರೆ ಸಾಕು ಕಂಠ ಶುದ್ಧಿ ಆಗುತ್ತೆ ಧ್ವನಿಯಲ್ಲಿ ಮಾಧುರ್ಯತೆ ಬರುತ್ತೆ ಮತ್ತೆ ಹೊರಗಡೆ ಸುತ್ತಾಡಿ ಮೈದಾನದಲ್ಲಿ ಆಟವಾಡಿ ಅಥವಾ ಪ್ರವಾಸ ಮಾಡಿ ಬಂದಾಗ ಕೆಲವರಿಗೆ ಧೂಳಿನ ತೊಂದರೆ ಕಾಡುತ್ತೆ ಆಗ ಕೈಕಾಲುಗಳನ್ನ ಸ್ವಚ್ಛವಾಗಿ ತೊಳ್ಕೊಂಡು ಐದರಿಂದ ಆರು ನಿಮಿಷ ಈ ಮುದ್ರೆ ಮಾಡಿಬಿಟ್ರೆ ಧೂಳಿನ ಅಲರ್ಜಿಯನ್ನು ಕೂಡ ತಡಿಬಹುದು ಮತ್ತೆ ಈ ಶಂಕ ಮುದ್ರೆ ಮಾಡೋದ್ರಿಂದ ಪಚನ ಕ್ರಿಯೆ ಅಂದ್ರೆ ಡೈಜೆಷನ್ ಚೆನ್ನಾಗಾಗತ್ತೆ ಹೊಟ್ಟೆಗೆ ಮತ್ತೆ ಕರಳಿಗೆ ಸಂಬಂಧಪಟ್ಟ ದೋಷಗಳು ನಿವಾರಣೆ ಆಗುತ್ತೆ ಮತ್ತೆ ಈ ಥೈರಾಯ್ಡ್ ಗ್ರಂಥಿಯ ಕೆಲಸ ಸುಗಮಗೊಂಡು ಮಕ್ಕಳಿಗೆ ಮಾಡಿಸಿದ್ರೆ ಮಕ್ಕಳಿಗೆ ದೈಹಿಕ ಬೆಳವಣಿಗೆ ಚೆನ್ನಾಗಾಗತ್ತೆ ಮತ್ತು ಸ್ಥಾನ ಒಂದೊಂದು ಸಲ ಜರ್ಗಿರುತ್ತೆ ಅದನ್ನು ಹೇಳ್ತಾರಲ್ಲ ಜರ್ಗಿದೆ ಕರುಳು ಜರ್ಗಿದೆ ಅಂತ ಕೆಲವು ಸಲ ಹೇಳ್ತಾರೆ ಅದು ಸ್ವಸ್ಥಾನಕ್ಕೆ ಬಂದು ಡೈಜೆಷನ್ನು ಚೆನ್ನಾಗಾಗುತ್ತೆ ಮತ್ತು ಹಸಿವು ಕೂಡ ಚೆನ್ನಾಗಾಗುತ್ತೆ ಮತ್ತು ಈ ತೊದಲು ಮಾತಿರುತ್ತೆ ನೋಡಿ ಕೆಲವರಿಗೆ ಅಂದರೆ ಒಂಥರ ಸರಿಯಾಗಿ ಮಾತಾಡೋಕ್ ಬರೋದಿಲ್ಲ ಅಂಥವ್ರು ಕೂಡ ಮಾಡಿದ್ರೆ ಸಲ ಅವರಿಗೆ ಆ ತೊದಲು ಮಾತು ಕೂಡ ಹೋಗಿ ಚೆನ್ನಾಗಿ ಮಾತು ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಶರೀರದಾದ್ಯಂತ ಉರಿ ಇರುತ್ತೆ ಕೆಲವರಿಗೆ ಅಂಥದ್ದು ಕೂಡ ಶಮನ ಆಗತ್ತೆ ಮತ್ತೆ ಈ ಹಾಡುವವರು ಮತ್ತೆ ಶಿಕ್ಷಕರು ಕೂಡ ಇದ್ರ ಜೊತೆಯಲ್ಲಿ ಯಾರು ಜಾಸ್ತಿ ಮಾತಾಡ್ತಾರೆ ಅಂಥವ್ರು ಕೂಡ ಈ ಮುದ್ರೆಯನ್ನ ಹತ್ತು ನಿಮಿಷ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಇದ್ರ ಜೊತೆಯಲ್ಲಿ ಥೈರಾಯ್ಡ್ ತೊಂದರೆ ಇರೋರು ಕೂಡ ದಿನ ಈ ಮುದ್ರೇನ ಐವತ್ತು ನಿಮಿಷದಂತೆ ಮೂರರಿಂದ ನಾಲ್ಕು ಸಲ ಡಿವೈಡ್ ಮಾಡ್ಕೊಂಡು ಮಾಡಿಬಿಟ್ರೆ ಒಂದು ವಾರದಲ್ಲೇ ಈ ತೊಂದರೆ ನಿವಾರಣೆಯಾದ ಕೆಲವು ಇನ್ಸಿಡೆಂಟ್ಸ್ ಕೂಡ ಇದೆ ಅಂತ ಹೇಳ್ತಾರೆ ಮತ್ತು ಈ ಮುದ್ರೆಯಿಂದ ಕುಂಠಿತ ಸ್ವರ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಸರಿಯಾದ ಘಟನೆಗಳು ಕೂಡ ಇದೆ ಬಾಲ್ಯದಲ್ಲಿ ಇದ್ದ ತೊದಲು ಮಾತು ಇಪ್ಪತ್ತೈದು ವರ್ಷ ವಯಸ್ಸಾದರೂ ಸರಿಯಾಗದೇ ಇರೋದು ಈ ಶಂಕ ಮುದ್ರೆಯಿಂದ ಸರಿಯಾಗಿದೆ ಅನ್ನೋ ಘಟನೆಗಳು ಕಡೆ ಎಷ್ಟೊಂದು ಸರಿ ನಾವು ನೋಡಿದ್ದೀವಿ ಆದ್ದರಿಂದ ಈ ಶಂಖ ಮುದ್ರೆಯನ್ನು ಮಾಡೋದ್ರಿಂದ ಇವೆಲ್ಲ ರೀತಿಯ ಉಪಯೋಗಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮಾಡಬೇಕಾದ್ರೆ ಒಂದು ಸಲ ಆ ಫೋಟೋ ನೋಡಿಕೊಂಡು ಕ್ಲೀನಾಗಿ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡಿ ಆಗ ಕರೆಕ್ಟಾಗಿ ಆಗತ್ತೆ ಮತ್ತು ಈ ಶಂಕ ಮುದ್ರೆಯನ್ನು ಐದು ನಿಮ್ ಹತ್ತು ನಿಮಿಷ ಮಾಡ್ಬೋದು ಯಾರಿಗೆ ಐವತ್ತು ನಿಮಿಷ ಅಂತ ಹೇಳಿದ್ಯೋ ಅಂದರೆ ತುಂಬ ಪ್ರಾಬ್ಲಮ್ ಇರೋರಿಗೆ ಅವರು ಒಂದೇ ಸಲ ಐವತ್ತು ನಿಮಿಷ ಕುತ್ಕೊಳ್ಳೋಕಾಗ ಆಗದೇ ಇರೋದ್ರಿಂದ ಆ ಐವತ್ತು ನಿಮಿಷವನ್ನು ನಾಲ್ಕು ಭಾಗವಾಗಿ ಮಾಡಿಕೊಂಡು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಮಾಡ್ಬೋದು 待って ಬೆಳಿಗ್ಗೆ ಎದ್ದಿದ ತಕ್ಷಣ ಹತ್ತು ನಿಮಿಷ ನೈಟ್ ಮಲ್ಗೆ ಬೇಕಾದರೆ ಹತ್ತು ನಿಮಿಷ ಈ ರೀತಿ ನಮಗೆ ಯಾವ ಟೈಮು ಫ್ರೀಯಾಗಿ ಸಿಗುತ್ತೆ ಆವಾಗ ಮಾಡ್ಬೋದು ಮತ್ತು ಈಗ ನಾವು ಟಿ ವಿ ನೋಡ್ತಾ ಕೂತಿರ್ತೀವಿ ಆವಾಗ ಕೂಡ ಮಾಡ್ಬೋದು ಈ ರೀತಿ ನಾವು ನಮ್ಮ ಟೈಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಈ ಮುದ್ರೆಗಳನ್ನು ಮಾಡ್ತಾ ಹೋದರೆ ನಮಗೆ ಅರಿವಿಲ್ಲದಂತೆ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಸುಧಾರಣೆ ಕಂಡುಬರುತ್ತೆ ಅಂತ ಹೇಳ್ಬೋದು ಆದ್ದರಿಂದ ಈ ಮುದ್ರೆಗಳನ್ನು ಎಲ್ಲರೂ ಕಲೀರಿ ಮತ್ತು ಎಲ್ಲರಿಗೂ ಬೇರೆಯವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬೀದಿ ಕ್ರೂಟ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅಂದ್ರೆ ಯಾವುದೇ ರೀತಿಯ ನೀವು ದುಡ್ಡು ಕಟ್ಟೋಂಗಿಲ್ಲ ಶುಲ್ಕ ಇಲ್ಲ ಸಂಪೂರ್ಣ ಉಚಿತ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹೊಸ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಷ್ಟೊಂದು ವಿಡಿಯೋಗಳಲ್ಲಿ ಹುಡುಕುವ ಒಂದು ತೊಂದರೆ ಇಲ್ಲದೆ ಈಸಿಯಾಗಿ ವಿಡಿಯೋಗಳು ನಿಮ್ಗೆ ಸಿಗುತ್ತೆ ಮತ್ತೆ ಇನ್ನ ಹಲವಾರು ಮುದ್ರೆಗಳ ಸಂಗ್ರಹ ನನ್ನ ಹತ್ರ ಇದೆ ಒಂದೊಂದೇ ಮುದ್ರೆಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮಸ್ಕಾರ